हेलो हाय फ्रेंड्स, अवर यू वेलकम टू श्रुति ऐडियास चैनल। फ्रेंड्स, टुडे बेल्लदिंद परफेक्ट आगि पाकन याव रीति तग्गियदु अंत हेळि टू स्टेप अल्लि तोरिस्ता इदीनि। मिस माडदंगे वीडियोन कोने तनक नोडि। पाक बरोदु वेरी इंपार्टेंट फ्रेंड्स, नावु एने स्वीट माडोदक्के पाक परफेक्ट आगि इरबेकु। ಹಾಗಾಗಿ ನಾನು 1 ಕೆಜಿ ಬೆಲ್ಲ ತೆಗೆದುಕೊಂಡಿದ್ದೀನಿ। 1 ಕೆಜಿ ಬೆಲ್ಲಕ್ಕೆ ಒಂದು ಸಣ್ಣ ಲೋಟ ಟೀ ಗ್ಲಾಸ್ ಅಷ್ಟು ನೀರನ್ನು ಹಾಕಿ, ನೀವು ಜಾಸ್ತಿ ಬೇಕಾದರೆ ನೀರು ಹಾಕಿ ಕುದಿಸ್ಕೊಬಹುದು, ಅಂದ್ರೆ ಬೇಗ ಪಾಕ ಬರೋದಿಲ್ಲ। ಹಾಗಾಗಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸಾರಿ। ಪಾಪು ಗಲಾಟೆ ಮಾಡ್ತಾ ಇದ್ದಾನೆ। ಹಾಗಾಗಿ ನಿಮಗೆ ಬೇಗ ಪಾಕ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ನೀರು ಹಾಕೊಂಡ್ರೆ ತುಂಬಾ ಹೊತ್ತು ಕಾಯಿಸ್ಕೊಬೇಕು, ಇಲ್ಲ ಅಂದ್ರೆ ಬೇಗ ಪಾಕ ಬರೋದಿಲ್ಲ। ನೋಡಿ ಇದೆಲ್ಲ ಈಗ ಆಗಿದೆ, ಗೊತ್ತಾಗುತ್ತೆ ನಮಗೆ ಪಾಕ ಬರೋದು ತಳ ಬಿಡುತ್ತಾ ಇರುತ್ತೆ। ಹಾಗಾಗಿ ಬೆಲ್ಲ ಪೂರ್ತಿ ಕರಗ್ತಾ ಇದೆ, ಕರಗಿದೆ, ಕರಗ್ತಾ ಇದೆ। ಸ್ವಲ್ಪ ಲೈಟ್ ಆಗಿ ಈ ತರ ನೀಟಾಗಿ ಕುದಿಸ್ಕೊಳ್ಳಿ। ಕೆಲವೊಬ್ಬರಿಗೆ ಪಾಕ ಮಾಡೋದಕ್ಕೆ ಬರೋದಿಲ್ಲ, ಹಾಗಾಗಿ ಏರ್ ಪಾಕನು ಆಗಬರ್ದು। ಈ ಕಡೆ ಕಡಿಮೆ ಪಾಕನು ಬಂದ್ರೆ ಬೇಗ ಹಾಳಾಗಿ ಬಿಡುತ್ತೆ, ಹಾಗಾಗಿ ಮೀಡಿಯಂ ಪಾಕ ತೆಗಿಬೇಕು। ಪಾಕ ನೋಡೋದಿದೆಯಲ್ಲ, ಅದು ನಾವು ಯಾವುದೇ ಸ್ವೀಟ್ ಮಾಡೋದಕ್ಕಂದ್ರೆ ಪಾಕ ಇಂಪಾರ್ಟೆಂಟ್। ನೋಡಿ ಸ್ಟೆಪ್ 1 ಇದು, ಈ ತರ ಕೈಯಿಂದ ಕೈಗೆ ಅಂಟ್ಕೋಬೇಕು, ಬಿಡಲೇಬಾರದು। ಈ ತರ ಆದ್ರೆ ಪರ್ಫೆಕ್ಟ್ ಇದೆ ಪಾಕ ಅಂತ ಹೇಳಿಬಿಟ್ಟು, ನಿಮಗೆ ಈ ಸ್ಟೆಪ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ಟೆಪ್ ಅಲ್ಲಿ ಹೇಳ್ತಾ ಇದೀನಿ। ಒಂದು ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕೊಳ್ಳಿ, ನೀರು ಹಾಕೊಂಡ್ಬಿಟ್ಟು ನೀರಿಗೆ ತಣ್ಣೀರಿಗೆ ಈ ಪಾಕ ಹಾಕೊಳ್ಳಿ, ಅದು ನೀರ್ ಜೊತೆ ಮಿಕ್ಸ್ ಆಗೋದಿಲ್ಲ। ನೋಡಿ ಬಿಡ್ತಾ ಇದೆ, ಈ ತರ ಇದ್ರೆ ನೀರ್ ಜೊತೆ ಅಂಟೋದಿಲ್ಲ, ಇದೆ ಸೆಪರೇಟ್ ಆಗಿ ಉಂಡೆ ಉಂಡೆ ಆಗಿಬಿಡುತ್ತೆ। ಇದು ಪರ್ಫೆಕ್ಟ್ ಆಗಿದೆ ಅಂತ। ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ।